ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ಕುಣಿಗಲ್ ಬಳಿ ಕಾರು ಅಪಘಾತಕ್ಕೀಡಾಗಿ ಒಂದೇ ಕುಟುಂಬದ ಐವರು ದುರ್ಮರಣಪ್ಪಿದ್ದಾರೆ. ಹೊಸ ವರ್ಷದಂದು ಕುಟುಂಬ ಸಮೇತ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗುವಾಗ ಈ ದುರಂತ ಸಂಭವಿಸಿದೆ. ಹೊಸ ವರ್ಷದ ದಿನವೇ ಕುಣಿಗಲ್ ಬಳಿ ಭೀಕರ ಅಪಘಾತ ನಡೆದು ಒಂದೇ ಕುಟುಂಬದ 5 ಜನ ಮೃತಪಟ್ಟರು. ಹೊಸ ವರ್ಷದ ಅಂಗವಾಗಿ ಕುಣಿಗಲ್ ತಾಲೂಕು ಚೌಡನಕುಪ್ಪೆ ಗ್ರಾಮದ ಕುಟುಂಬದವರು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟಿದ್ದಾಗ ಈ ದುರಂತ ಸಂಭವಿಸಿತು. ಚೌಡನಕುಪ್ಪೆಯ ಸಿದ್ದೋಜಿರಾವ್, ಇವರ ಪತ್ನಿ ಅನಸೂಯ, ಹರೀಶ್ ರಾವ್, ಸತೀಶ್ ರಾವ್, ಸೊಸೆಯಂದಿರಾದ ಅಶ್ವಿನಿ, ಉಷಾಬಾಯಿ, ಮೊಮ್ಮಕ್ಕಳಾದ ಭುವನ್, ಕೀರ್ತನ, ಹಿತೇಶ್ ಕಾರಿನಲ್ಲಿ ಹೋಗುತ್ತಿದ್ದರು. ಹೊಸದಾಗಿ ಕೊಂಡಿದ್ದ ಎರ್ಟಿಗ ಕಾರು ಚಲಾಯಿಸುತ್ತಿದ್ದರು. ರಾಜ್ಯ ಹೆದ್ದಾರಿ 33ರಲ್ಲಿ ಗ್ರವಿಮಠದ ಗ್ರಾಮದ ಬಳಿ ಮಗುವೊಂದು ಅಡ್ಡ ಬಂದಿತ್ತು. ಮಗುವಿಗೆ ಕಾರು ಡಿಕ್ಕಿ ಹೊಡೆದಾಗ ಗಾಬರಿಕೊಂಡು ಸತೀಶ್ ರವರಿಗೆ ಕಾರು ಹಿಡಿತಕ್ಕೆ ಸಿಗದೆ ರಸ್ತೆ ಬದಿ ನಿಂತಿದ್ದ ಕ್ಯಾಂಟರ್ಗೆ ರಭಸವಾಗಿ ಡಿಕ್ಕಿ ಹೊಡೆಯಿತು. ಅಪಘಾತದಲ್ಲಿ ಸಿದ್ದೋಜಿರಾವ್, ಸೊಸೆ ಉಷಾಬಾಯಿ, ಮೊಮ್ಮಕ್ಕಳಾದ ಭುವನ್, ಕೀರ್ತನ, ಹಿತೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಉಷಾಬಾಯಿ ತಲೆ ತುಂಡಾಗಿ ರಸ್ತೆಗೆ ಬಿದ್ದಿತ್ತು. ಅಶ್ವಿನಿ, ಹರೀಶ್, ಸತೀಶ್ ಸ್ಥಿತಿ ಚಿಂತಾಜನಕವಾಗಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅನಸೂಯ ಬಾಯಿಗೆ ಸಣ್ಣಪುಟ್ಟ ಪೆಟ್ಟಾಗಿದ್ದು ಕುಣಿಗಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾರು ಡಿಕ್ಕಿ ಹೊಡೆದು ಮಗು ಗಾಯಗೊಂಡಿದೆ. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಈ ದುರಂತ ನಡೆಯಿತು. ಶಾಸಕ ಬಿ ನಾಗರಾಜಯ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಅಪಘಾತವಾದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಡಿವೈಎಸ್ಪಿ ಚಂದ್ರಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ಬಾಳೆಗೌಡ, ಸಬ್ ಇನ್ಸ್ಪೆಕ್ಟರ್ಗಳಾದ ಪುಟ್ಟಸ್ವಾಮಿ, ಪುಟ್ಟೇಗೌಡ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲಿಸಿದರು. ಹರೀಶ್ ರಾವ್ ಮಂಡ್ಯದಲ್ಲಿ ಹಾಗೂ ಸತೀಶ್ ರಾವ್ ಮದ್ದೂರಿನಲ್ಲಿ ರೇಷ್ಮೆ ಚಾಕೆ ಸೆಂಟರ್ ಹೊಂದಿದ್ದರು. ಹೊಸ ವರ್ಷದ ಅಂಗವಾಗಿ ಎಲ್ಲರೂ ಸ್ವಗ್ರಾಮ ಚೌಡನಕುಪ್ಪೆಗೆ ಬಂದು ಇತ್ತೀಚೆಗೆ ಕೊಂಡಿದ್ದ ಕಾರಿನಲ್ಲಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೊರಟಿದ್ರು. ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಕಾರು ಸಂಪೂರ್ಣ ಜಖಂಗೊಂಡಿದೆ. ಕಾರಿನಲ್ಲಿ ರಸ್ತೆಯಲ್ಲಿ ಮೃತ ಶರೀರಗಳ ಅವಶೇಷ ಚೆಲ್ಲಾಡಿದ್ವು. ಗ್ರಾಮಸ್ಥರು ಬಂದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲು ನೆರವಾದ್ರು. ವರ್ಷದ ಆರಂಭದಲ್ಲಿ ಭೀಕರ ದುರಂತ ಸಂಭವಿಸಿ ಸಂಭ್ರಮ ಮರೆ ಮಾಡಿತು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಹಿಂದುಳಿದ ಮಠಗಳಿಗೆ 100 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಮುಂಬರುವ 2018 ವಿಧಾನಸಭಾ ಚುನಾವಣೆಯ ನಂತರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನವೇ ಹಿಂದುಳಿದ ವರ್ಗಗಳ ಮಠಗಳ ಅಭಿವೃದ್ಧಿಗೆ 1000 ಕೋಟಿ ಹಣ ಬಿಡುಗಡೆ ಮಾಡಿ ಸಮರ್ಪಕ ಹಂಚಿಕೆ ಜವಾಬ್ದಾರಿಯನ್ನು ಕೆಪಿ ನಂಜುಂಡಿಗೆ ವಹಿಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದರು. ತುಮಕೂರು ನಗರದ ಹೊರವಲಯದ ಕೈದಾಳ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಹಮ್ಮಿಕೊಂಡಿದ್ದ 5ನೇ ರಾಜ್ಯಮಟ್ಟದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕೆಪಿ ನಂಜುಂಡಿ ಮನವಿ ಮಾಡಿರುವಂತೆ ಹಿಂದುಳಿದ ವರ್ಗಗಳ ಮಠಗಳಿಗೆ 1000 ಕೋಟಿ ಅನುದಾನ ನೀಡಿ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ನಿರ್ವಹಣೆಯ ಜವಾಬ್ದಾರಿ ವಹಿಸಲಾಗುವುದು, ಈ ಭರವಸೆಯನ್ನು ಮೊದಲ ಬಜೆಟ್ನಲ್ಲಿ ಈಡೇರಿಸಲಾಗುವುದು ಎಂದರು. ವಿಶ್ವಕರ್ಮ ಸಮುದಾಯ ಪ್ರಮುಖ 3 ಬೇಡಿಕೆಗಳನ್ನು ನಮ್ಮ ಮುಂದಿಟ್ಟಿದ್ದು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಷ್ಟು ಬೇಡಿಕೆಯನ್ನು ಆದ್ಯತೆಯ ಮೇರೆಗೆ ಮೊದಲ ಹಂತದಲ್ಲೇ ಪೂರೈಸಲಿದೆ. ಜನವರಿ 1ರಂದು ಸರ್ಕಾರವೇ ಅಮರಶಿಲ್ಪಿ ಜಕಣಾಚಾರಿ ಜನ್ಮದಿನ ಕಾರ್ಯಕ್ರಮ ಆಚರಿಸುವುದು, ಬೇಲೂರು ಹಳೆಬೀಡಿನಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಪ್ರತಿಮೆ ಸ್ಥಾಪನೆ ಮಾಡಲಾಗುವುದು, ಅಲ್ಲದೆ ಮೈಸೂರಿನ ಮಾನಸ ಗಂಗೋತ್ರಿಯ ಲಲಿತಾ ಕಲಾ ವಿಭಾಗಕ್ಕೆ ಅಮರಶಿಲ್ಪಿ ಜಕಣಾಚಾರಿ ಹೆಸರನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು. ವಿಶ್ವಕರ್ಮ ಸಮುದಾಯ ಹೊರತುಪಡಿಸಿ ಈ ನಾಡಿನ ಯಾವುದೇ ಇತಿಹಾಸ, ಕಲೆ, ಸಾಹಿತ್ಯ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ ಸುಮಾರು 45 ಲಕ್ಷ ಜನಸಂಖ್ಯೆ ಹೊಂದಿರುವ ಈ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸುವ ಹಿನ್ನೆಲೆಯಲ್ಲಿ ಕೆಪಿ ನಂಜುಂಡಿ ಅವರನ್ನು ಎಂಎಲ್ಸಿ ಮಾಡುವುದರ ಜೊತೆಗೆ ಅವರ ಎಲ್ಲ ಬೇಡಿಕೆ ಈಡೇರಿಸಲು ಪಕ್ಷ ಸಿದ್ದವಿದೆ. ಒಂದು ಪಕ್ಷದಲ್ಲಿ 16 ವರ್ಷಗಳ ಕಾಲ ದುಡಿದು ಬೇಸರದಿಂದ ಹೊರಬಂದ ಸಂದರ್ಭದಲ್ಲಿ ನಾನು ನಂಜುಂಡಿ ಅವರ ಮನೆಗೆ ಹೋಗಿ ಕರೆದುಕೊಂಡು ಬಂದು ಪಕ್ಷದಲ್ಲಿ ಉಪಾಧ್ಯಕ್ಷ ಸ್ಥಾನ ನೀಡಿದ್ದೇನೆ. ನನ್ನ ಎಲ್ಲ ಪ್ರವಾಸದ ವೇಳೆ ಅವರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಪಕ್ಷ ಮೇಲೆ ನಂಬಿಕೆಯಿಟ್ಟು ವಿಶ್ವಕರ್ಮ ಬಂಧುಗಳು ಕೈಹಿಡಿಯುವಂತೆ ಬಿಎಸ್ ಯಡಿಯೂರಪ್ಪ ಮನವಿ ಮಾಡಿದರು. ಅಭಿವೃದ್ಧಿಗಾಗಿ ಸಮಯವನ್ನು ಕೊಡ್ತಾ ಇದ್ದಾರೆ. ಒಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಕೆಪಿ ನಂಜುಂಡಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾಡಿನ ಮೂಲೆ ಮೂಲೆಗಳಿಂದ ಈ ಕಾಯಕ ಸಮಾಜದ ಎಲ್ಲ ಸ್ವಾಮೀಜಿಯವರನ್ನ ಹೋಗಿ ಕಂಡು ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಉಪಸ್ಥಿತರನ್ನೇ ಮಾಡುವಂತಹದ್ದು ದೊಡ್ಡ ಸಾಧನೆ. ಅದಕ್ಕಾಗಿ ನಾನು ನಂಜುಂಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.
ಕಲ್ಲಿನಲ್ಲಿ ಪೂಜಿಸುವ ಪರಮಾತ್ಮನನ್ನ ಕೆತ್ತುವ ಕೈಗಳು ಈ ವಿಶ್ವಕರ್ಮರದ್ದು. ಜಗತ್ತಿನಲ್ಲಿ ಸೌಂದರ್ಯ ಮತ್ತು ಜೀವಂತಿಕೆಯನ್ನು ತುಂಬುವ ವಿಶ್ವಕರ್ಮ ಸಮಾಜ ತನ್ನ ಅಸಾಧಾರಣ ವೈಶಿಷ್ಟ್ಯತೆಯನ್ನ ಉಳಿಸಿಕೊಳ್ಬೇಕಾಗಿದೆ. ವಿಶ್ವಕರ್ಮ ಸಮಾಜವನ್ನ ಹೊರಗಿಟ್ಟು ನಾವು ಭಾರತದ ಇತಿಹಾಸ, ಸಂಸ್ಕೃತಿ, ಕಲಾ ವೈಭವ, ಶ್ರೀಮಂತಿಕೆ ಯಾವುದನ್ನು ತಿಳಿದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ರಾಜ್ಯದಲ್ಲಿ ಅಂದಾಜು 45 ಲಕ್ಷ ಜನಸಂಖ್ಯೆ ಹೊಂದಿರುವ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮತ್ತು ಪ್ರಾತಿನಿಧ್ಯವನ್ನ ಎದುರು ನೋಡ್ತಾ ಇದೆ. ನ್ಯಾಯಬದ್ಧವಾದಂತಹ ಅವಕಾಶಗಳಿಗೆ ಸವಲತ್ತುಗಳಿಗಾಗಿ ಹೋರಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕಿಂತ ನೇರವಾಗಿ ನಾನು ನಂಜುಂಡಿಯವರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಮೊನ್ನೆ ನಂಜುಂಡಿಯವರೇ, 103 ಹಿಂದುಳಿದ ವರ್ಗ ಸಮಾಜದ ಬಗ್ಗೆ ನೀವು ಮಾತನಾಡಿದ್ದೀರಿ. ಈ ಸಮಾಜವನ್ನು ಒಂದುಗೂಡಿಸಿ ಅವರವರ ಸಮಾಜದ ಅಗತ್ಯ ಕೆಲಸ ಮಾಡಿಸುವಂತಹ ಜವಾಬ್ದಾರಿ ನಿಮ್ಮನ್ನ ಚುನಾವಣೆ ಆದ ತಕ್ಷಣ ನಿಮ್ಮನ್ನ ಎಂಎಲ್ಸಿ ಮಾಡ್ತೇನೆ, ನೀವೇ ನಿಂತು ಮಾಡಿ. ಮತ್ತೆ ಈ 101 ಸಮಾಜದ ಅಭಿವೃದ್ಧಿಗಾಗಿ ಮೊದಲನೇ ವರ್ಷ 1,000 ಕೋಟಿ ರೂಪಾಯಿನ ತೆಗೆದಿಡ್ತೇನೆ. ನನ್ನ ಚುನಾವಣಾ ಪ್ರಣಾಳಿಕೆಯನ್ನು ಘೋಷಣೆ ಮಾಡ್ತೇನೆ, ಬಜೆಟ್ ಅನ್ನು ಅದನ್ನು ಕಾರ್ಯರೂಪಕ್ಕೆ ತರ್ತೇನೆ. ಈ 101 ಸಮಾಜದಲ್ಲಿ ಸ್ವಾಮೀಜಿಯವರು ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ ಎಲ್ಲರ ಅಭಿವೃದ್ಧಿಗಾಗಿ ನಾವೇನ್ ಮಾಡಿದ್ದೋ ಇದೆ ಬೇರೆ ವಿಷಯ. ನಂಜುಂಡಿಯವರೇ ಈ ಜವಾಬ್ದಾರಿಯನ್ನು ತಗೊಂಡು ಆ ಕೆಲಸವನ್ನ ಪೂರ್ಣ ಮಾಡಬೇಕು ಅಂತ ನಾನು ಹೇಳ್ತೇನೆ ಮಾಡ್ತೇನೆ. ಈ ಐತಿಹಾಸಿಕ ಕೈದಾಡ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಕ್ಷೇತ್ರ. ನಾನು ನಮ್ಮ ಶಾಸಕರು ಮಾತನಾಡಿಕೊಂಡು ಬರ್ತಾ ಇದ್ದೇವೆ ಉದ್ದಕ್ಕೂ. ಮುಖಂಡ ಕೆಪಿ ನಂಜುಂಡಿ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಸಚಿವ ವಿ ಸೋಮಣ್ಣ, ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯ ವೈಎಚ್ ಹುಚ್ಚಯ್ಯ ಇತರರು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕು ಇರುಳಿಗರ ಕಾಲೋನಿಯಲ್ಲಿ ಸಚಿವ ಆಂಜನೇಯ ಗ್ರಾಮ ವಾಸ್ತವ್ಯ ಹೂಡಿ ಗ್ರಾಮಸ್ಥರೊಂದಿಗೆ ಹೊಸ ವರ್ಷವನ್ನು ಆಚರಿಸಿದರು. ಮಾಗಡಿ ತಾಲೂಕಿನ ಮಡ್ಬಾಳ್ ಹೋಬಳಿ ಜೇನುಕಲ್ಲು ಪಾಳಿದ ಇರುಳಿಗರ ಕಾಲೋನಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಆರ್ ಆಂಜನೇಯ ಹಾಗೂ ರಾಮನಗರ ಜಿಲ್ಲಾ ಅಧಿಕಾರಿಗಳು ವ್ಯವಸ್ಥೆ ಹೂಡಿ ಕಾಲೋನಿಯ ಬರಿಯಪ್ಪ ಮತ್ತು ಕುಟುಂಬಸ್ಥರ ಮನೆಯಲ್ಲಿ ಹೊಸ ವರ್ಷ ಆಚರಣೆ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಆಂಜನೇಯ, ಇರುಳಿಗ ಮತ್ತು ಹಕ್ಕಿಪಿಕ್ಕಿ ಹಾಗೂ ಸೋಲಿಗ ಸಮುದಾಯವನ್ನು ಕತ್ತಲಿನಿಂದ ಬೆಳಕಿಗೆ ತರಲು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸೋಲಿಗ ಸಮುದಾಯದ ಒಬ್ಬ ಯುವಕ ಮಾದೇಗೌಡ ಪಿಎಚ್ಡಿ ಮಾಡಿ ನಿರುದ್ಯೋಗಿಯಾಗಿದ್ದಾನೆ, ಕೆಲಸ ಇಲ್ಲದಂತಾಗಿದೆ. ಈ ಸಂಬಂಧ ಮಾದಿಗ ಸಮುದಾಯದವರು ಯಾವ ರೀತಿ ಮೀಸಲಾತಿ ನೀಡಿ ಎನ್ನುತ್ತಿದ್ದಾರೆಯೋ ಅದೇ ರೀತಿ ಈವರೆಗೂ ಸಹ ಒಳ ಮೀಸಲಾತಿ ನೀಡಿದಾಗ ಮಾತ್ರ ಸೋಲಿಗ ಸಮುದಾಯಕ್ಕೆ ನ್ಯಾಯ ಸಿಗಲು ಸಾಧ್ಯ ಎಂದರು. ಜೇನುಕಲ್ಲು ಪಾಳ್ಯದಲ್ಲಿ ಸಮಾನವಾಗಿ ಬದುಕುವ ಉದ್ದೇಶದಿಂದ ಸಾಮಾಜಿಕ ನ್ಯಾಯ ನೀಡುವುದು ಕಾಂಗ್ರೆಸ್ ಪಕ್ಷ. ವ್ಯವಸ್ಥೆ ಹೂಡಲು ಮುಖ್ಯಮಂತ್ರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಇಲ್ಲಿನ ಮೂಲ ಸಮಸ್ಯೆಗಳನ್ನು ಬಗೆಹರಿಸಲು ಬೇಕಾದಷ್ಟು ಅನುದಾನ ನೀಡುವುದಾಗಿ ನಮ್ಮ ಮುಖ್ಯಮಂತ್ರಿ ಒಪ್ಪಿದ್ದಾರೆ. ಇರುಳಿಕರ ಕಾಲೋನಿಯಲ್ಲ ಮಂದಿಗೆಲ್ಲ ಹಸುಗಳನ್ನು ಖರೀದಿಸಲು ಚೆಕ್ ವಿತರಿಸಲಾಗುತ್ತಿದೆ. ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಜನರಿಗೆ ಉತ್ತಮ ಹಸುಗಳನ್ನು ಖರೀದಿಸಿಕೊಡುವಂತೆ ಸೂಚಿಸಿದ್ದೇನೆ. ಇರುಳಿಕರ ಕಷ್ಟ ಸುಖಗಳನ್ನು ಆಲಿಸಲು ಚಾಮನಿಗರ, ಮೈಸೂರು, ಕೊಡಗು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಈಗಾಗಲೇ ಭೇಟಿ ನೀಡಿದ್ದೇನೆ. ಶಿವಮೊಗ್ಗ ಜಿಲ್ಲೆಯ ಇರುಳಿಕರ ಕಾಲೋನಿ ಮಾತ್ರ ಬಾಕಿ ಇದೆ, ಅಲ್ಲಿಗೂ ಸಹ ಶೀಘ್ರ ಭೇಟಿ ನೀಡುತ್ತೇನೆ ಎಂದರು. ಭರವಸೆ ಅವರ ಬದುಕಿನಲ್ಲಿ ಒಂದು ಹೊಸ ಭರವಸೆ ಮಾಡಬೇಕು ಅಂತ ನಮ್ಮ ಜಿಲ್ಲಾಡಳಿತ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ 2 ಹಸುವನ್ನು ಕೊಡುವಂತ ಕೆಲಸ ಮಾಡಿದೆ. ಆರ್ಥಿಕ ಸಹಾಯವನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿ ಬರೀದೆ ಹಳ್ಳಿ ಅಲ್ಲ, ಇಡೀ ಈ ಜಿಲ್ಲೆಯಲ್ಲಿ ವಾಸ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಆ ಸೌಲಭ್ಯವನ್ನು ಸೌಕರ್ಯಗಳನ್ನು ವಿಸ್ತರಣೆ ಮಾಡ್ತೀವಿ. ಅದನ್ನು ಮಾಡೋದ್ರ ಮೂಲಕ ನಮಗೆ ಸಂತೋಷ, ತೃಪ್ತಿ, ಒಂದು ಅಧಿಕಾರ, ನನ್ನಂತನ ಕೈಗೆ ಅಧಿಕಾರ ಇರೋದನ್ನ ನಾನು ನಗರ ಪ್ರದೇಶ
ಸಚಿವರು ಜೇನುಕಲ್ಲು ಪಾಳ್ಯಕ್ಕೆ ತೆರಳುವ ವೇಳೆ ರಾಮನಗರ ಜಿಲ್ಲಾಧಿಕಾರಿಗಳ ವಾಹನ ಕೆಟ್ಟು ನಿಂತಾಗ ಸಚಿವರ ಮುಂದೆಯೇ ಸಿಬ್ಬಂದಿಗಳು ವಾಹನಗಳನ್ನು ತಳ್ಳುವ ಪರಿಸ್ಥಿತಿ ಎದುರಾಯಿತು. ಇನ್ನು ಊಟದ ವ್ಯವಸ್ಥೆಯಲ್ಲಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ ರಾಗಿಮುದ್ದೆ ಊಟವನ್ನು ಸಾರ್ವಜನಿಕರ ಪಂಕ್ತಿಯಲ್ಲಿ ಸವಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯಾ ಗಂಗಾಧರ್, ಆಯೋಗದ ಅಧ್ಯಕ್ಷ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುತ್ತಮ್ಮ, ಸೋಂಪುರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚೆಲುವರಾಜು, ಬೆಸ್ಕಾಂ ನಿರ್ದೇಶಕ ಜಯರಾಮು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿ ಜಯರಾಮು, ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯಿತಿ ವರಿಷ್ಠಾಧಿಕಾರಿ ರಮೇಶ್, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರೇವಣ್ಣ, ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಇಒ ಮುರುಡಯ್ಯ ಮತ್ತಿತರ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರೈತರಿಗೆ ಉಳುಮೆ ಚೀಟಿಯನ್ನು ವಿತರಿಸಿದರು. ರಾಜ್ಯದಲ್ಲಿಯೇ ರೈತರಿಗೆ ಅತಿ ಹೆಚ್ಚು ಉಳುಮೆ ಚೀಟಿಯನ್ನು ನೀಡಿರುವ ತಾಲೂಕುಗಳಲ್ಲಿ ಗುಬ್ಬಿ ಮೂರನೇ ಸ್ಥಾನದಲ್ಲಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಫಲಾನುಭವಿ ರೈತರಿಗೆ ಉಳುಮೆ ಚೀಟಿಯನ್ನು ವಿತರಿಸಿ ಮಾತನಾಡಿದ ಅವರು, ಸುಮಾರು 200 ರೈತರಿಗೆ ಈ ಹಿಂದೆ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಲಾಗಿತ್ತು. ಇಂದು ಸಹ 183 ರೈತರಿಗೆ ಸಾಗುವಳಿ ಚೀಟಿಯನ್ನು ನೀಡಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಅರ್ಜಿದಾರ ಫಲಾನುಭವಿಗಳಿಗೆ 3 ತಿಂಗಳಲ್ಲಿ ವಿತರಿಸಲಾಗುವುದು. ರೈತರು ಯಾವುದೇ ಕಾರಣಕ್ಕೂ ಹತಾಶೆ ಪಡುವ ಅಗತ್ಯವಿಲ್ಲ. ಅರ್ಜಿ ಹಾಕಿರುವ ತಾಲೂಕಿನ ಪ್ರತಿಯೊಬ್ಬ ರೈತರಿಗೂ ಸಹ ಸಾಗುವಳಿ ಚೀಟಿಯನ್ನು ನೀಡುತ್ತೇವೆ. ಅರಣ್ಯ ಇಲಾಖೆಯ ಪಕ್ಕದಲ್ಲಿರುವ ಜಮೀನುಗಳನ್ನು ಪರಿಶೀಲನೆಯನ್ನ ಮಾಡಿ ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ನಿಮ್ಮ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಮಾಡಬಹುದಾದ್ರೆ ನಿಮ್ಮ ಇಂತಹ ಒಂದು ಸಂಕಷ್ಟದಲ್ಲಿ ನಿಮ್ಮಲ್ಲಿ ಅರಿವಿಗೆ ಬಂದು ಮಾತ್ರ ನಾವೆಲ್ಲರ ಒಂದು ಸ್ವಲ್ಪ ಭಾರತದಲ್ಲಿ ಆಗುತ್ತೆ ಅಂತ ನಾವೆಲ್ಲ ಭಾವಿಸಬೇಕಾಗುತ್ತೆ. ಆ ನಿಟ್ಟಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡಿರುತ್ತೆ. ನಾವು ಎಲ್ಲ ಕೊಟ್ಟು ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ, ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಂಗಾರ, ಅದನ್ನು ಬಿಟ್ಟರೆ ನಮ್ಮ ಕಾರ್ಯಕರ್ತರು ಬಿಟ್ಟರೆ ಈ ಅಂಕಿಅಂಶದಲ್ಲಿ ವೈದ್ಯಕ್ಕಾಗಿ ಸಿಗುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಜನ ಶಾಸಕರಲ್ಲಿ ಮಧು ಬಂಗಾರಪ್ಪ ಮತ್ತೆ ನಮ್ಮ ಕಾರ್ಯಕರ್ತಿ ನಮ್ಮ ಕಮಿಟಿಯವರೇ ಹೆಚ್ಚು ಒಮ್ಮೆ ಕಂಡು ಉಳಿಮೆ ಚೀಟಿ ಕೊಡ್ತಾ ಇರ್ಬೇಕು. ರಾಜ್ಯದಲ್ಲಿ ಅವರಿಬ್ಬರು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಉಳಿಮೆ ಚೀಟಿ ಕೊಟ್ಟಿದ್ರೆ ನಮ್ಮ ತಾಲೂಕು ಮಾತ್ರ ತೊಟ್ಟಿರ್ತಕ್ಕಂಥದ್ದು. ನನಗೂ ಕಾಳಜಿ ಇದೆ. ನಾನು ನಿಮ್ಗೆ ಎಲ್ಲ ಸಮಯದಲ್ಲಿ ಹೇಳ್ತಾ ಇದ್ದೀನಿ, ನಾನು ಮುಟ್ಟಿದ ರೈತ, ಮುಯ್ಯಾಳ ಕೂಲಿ ಮಾಡಿರ್ತಕ್ಕಂಥದ್ದು, ಎಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು, ರೈತರ ಕಷ್ಟ ಏನು ತಗೊಂಡಿದ್ದಂಥದ್ದು. ತಹಸೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿಯೇ ಹೆಚ್ಚು ಬಗರುಕುಂ ಸಾಗುವಳಿ ಚೀಟಿಯನ್ನು ನೀಡಿರುವುದು ಗುಬ್ಬಿ ತಾಲೂಕು ಆಗಿದೆ. ಸಾಗುವಳಿ ಚೀಟಿ ರೈತರಿಗೆ ಕನಸಿನ ಮಾತಾಗಿತ್ತು, ಇಂದು ರೈತರಿಗೆ ನನಸಾಗುವಂತಹ ಕೆಲಸವಾಗುತ್ತಿದೆ. ಶಾಸಕರು ಉಳುಮೆ ಚೀಟಿಯ ಜೊತೆಗೆ ಖಾತೆಯನ್ನ ಸಹ ರೈತರ ಹೆಸರಿಗೆ ನೀಡಲು ಸೂಚಿಸಿದ್ದಾರೆ. ಸಾಫ್ಟ್ವೇರ್ ಸಮಸ್ಯೆ ಇದ್ದಿದ್ದರಿಂದ ಸ್ವಲ್ಪ ಸಮಸ್ಯೆಯಾಗಿದೆ. ಒಂದೆರಡು ದಿನಗಳಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಿ ರೈತರ ಹೆಸರಿಗೆ ಖಾತೆಯನ್ನ ಮಾಡಲಾಗುತ್ತದೆ. ಸುಮಾರು 360 ಎಕರೆಯಷ್ಟು ಭೂಮಿಯನ್ನ ರೈತರ ಹೆಸರಿಗೆ ಸಾಗುವಳಿ ಚೀಟಿಯನ್ನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಗರ್ಹುಕುಂ ಸದಸ್ಯರಾದ ಶಂಕರೇಗೌಡ, ಸಣ್ಣರಂಗಯ್ಯ, ಜಯಮ್ಮ, ತಾಲೂಕು ಪಂಚಾಯಿತಿ ಸದಸ್ಯ ಶೆಟ್ಟಳಯ್ಯ ಹಾಗೂ ರೈತರು ಹಾಜರಿದ್ದರು. ರಾಘವೇಂದ್ರ ಸಂಗೀತ ಸಭಾದಿಂದ ತುಮಕೂರಿನಲ್ಲಿ ಈ ತಿಂಗಳ 3ರಿಂದ ಸಂಗೀತೋತ್ಸವ ಏರ್ಪಾಡಾಗಿದೆ. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ರಾಘವೇಂದ್ರ ಸಂಗೀತ ಸಭಾ ವತಿಯಿಂದ ಇದೇ ತಿಂಗಳ 3ರಿಂದ 7ರವರೆಗೆ ರಜತ ಮಹೋತ್ಸವ ಅಂಗವಾಗಿ ಹಿರಿಯ ಸಂಗೀತ ವಿದ್ವಾಂಸರ ಸಮ್ಮೇಳನ ಹಾಗೂ ಯುವ ಸಂಗೀತೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ವಿಷಯವನ್ನ ರಾಘವೇಂದ್ರ ಸಂಗೀತ ಸಭಾ ಅಧ್ಯಕ್ಷೆ ಸಂಗೀತ ವಿದ್ವಾನ್ ಸುಧಾ ಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗಾನಕಾಲ ಭೂಷಣ ಸಂಗೀತ ವಿದ್ವಾನ್ ಆರ್ಕೆ ಪದ್ಮನಾಭ್ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಜನವರಿ 3ರಿಂದ 7ರವರೆಗೆ ಸಂಗೀತೋತ್ಸವ ನಡೆಯಲಿದೆ. ಸಂಗೀತ ವಿದ್ವಾನ್ ಡಾ ಕೆಎಸ್ ವಾಸುದೇವ್ ಮೂರ್ತಿರವರು ಉದ್ಘಾಟಿಸುವವರು. ಅಂದಿನಿಂದ 7ರವರೆಗೆ ನಿರಂತರವಾಗಿ ಸಂಗೀತ ಕಚೇರಿಗಳು ನಡೆಯಲಿವೆ. ಸಮ್ಮೇಳನ ಅಧ್ಯಕ್ಷರಿಗೆ ನಾದಕಲಾ ಜ್ಯೋತಿ ಬಿರುದು ಪ್ರದಾನ ಜೊತೆಗೆ ನಾದ ಸಂಪದ ಸ್ಮರಣಾ ಸಂಚಿಕೆ ಬಿಡುಗಡೆ ಮಾಡಲಾಗುವುದೆಂದು ಸುಧಾ ಪ್ರಸಾದ್ ಹೇಳಿದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮ ಅಧ್ಯಕ್ಷ ವೀರೇಶನಂದ ಸರಸ್ವತಿ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಸ್ಮರಣಾ ಸಂಚಿಕೆ ಬಿಡುಗಡೆ ಮಾಡುವವರು. ರಜತ ಮಹೋತ್ಸವ ಅಂಗವಾಗಿ 25 ವಿದ್ಯಾರ್ಥಿಗಳಿಂದ ಸಾಂಕೇತಿಕವಾಗಿ ಗಾಯನ ನಡೆಯಲಿದೆ. 8ರವರೆಗೆ ನಡೆಯುತ್ತೆ 5 ದಿನಗಳ ಕಾರ್ಯಕ್ರಮ. ಇದರಲ್ಲಿ
ಆರ್ ಕೆ ಪದ್ಮನಾಭನ್ ಅನ್ನೋರು, ಗಾನಕಲಾಭೂಷಣ ಆರ್ ಕೆ ಪದ್ಮನಾಭನ್ ಅವರು ಸಮ್ಮೇಳನಾಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಇದಕ್ಕೆ ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. 5 ದಿನ ಕಾರ್ಯಕ್ರಮನೂ ಎಲ್ಲ ಒಂದು ಯುವ ಸಹಕಾರದಿಂದ ನಡೀತಾ ಇದೆ. ಮೊದಲನೇ ದಿವಸ ಮಂಜುಳಾ ರಾಘವೇಂದ್ರ ಮತ್ತು ವೃಂದದವರಿಂದ, ಮತ್ತು ರುಕ್ಮಿಣಿ ಗೋಪಾಲ್ ಅವರಿಂದ ವೀಣಾತ್ರಯ ವಾದನ. ಮೇಜರ್ ಪ್ರೋಗ್ರಾಮ್ ಅಂದರೆ ಪವನ್ ರಂಗಾಚಾರ್ ಅಂತ ಬೆಂಗಳೂರಿನವರು, ಅವರು ಕಾರ್ಯಕ್ರಮನ ನೀಡ್ತಾ ಇದ್ದಾರೆ. 4/1/18 ಜಯಮ್ಮ ಹೊನ್ನಪ್ಪಾರ್ ಅವರಿಂದ ಸಂಗೀತ ಕಚೇರಿ ಇದೆ. 2ನೇ ಕಚೇರಿಯಾಗಿ ಸುಧಾ ಪ್ರಸಾದ್ ಅವರಿಂದ ಸಂಗೀತ ಕಚೇರಿ ಇದೆ. 3ನೇದು ಸ್ಯಾಕ್ಸಫೋನ್ ಮಂಜುನಾಥ್ ಮೈಸೂರು ಇವರಿಂದ ಸಂಗೀತ ಕಚೇರಿ ನಡೀತಾ ಇದೆ. 5ನೇ ತಾರೀಕು ಮೊದಲನೇ ಪ್ರೋಗ್ರಾಮಾಗಿ ವತ್ಸಲ ರಂಗರಾಜ್ರವರು, 2ನೇ ಪ್ರೋಗ್ರಾಮಾಗಿ ಆನೇಕಲ್ ಎನ್ ಕೃಷ್ಣಪ್ಪನವರು ಮತ್ತು ಅವರ ಶಿಷ್ಯಂದ್ರಾದ ಅಂಜನ್ ಕುಮಾರ್ ಅವರ ತಾಳವಾದ್ಯ ಕಚೇರಿ ಇದೆ. ನೆಕ್ಸ್ಟ್ ಗಾನಕಲಾಭೂಷಣ ಸಂಗೀತ ವಿದ್ವಾಂಸರಾದ ಆರ್ ಕೆ ಪದ್ಮನಾಭರವರಿಂದ ಅಮೋಘ ಸಂಗೀತ ಕಚೇರಿಯನ್ನು ಏರ್ಪಡಿಸಲಾಗಿದೆ. 6ನೇ ತಾರೀಕಿಂದ ಲೋಲಾಕ್ಷಿ ಶ್ರೀನಿವಾಸನ್ ಅವರು, ಮತ್ತು 2ನೇ ಕಾರ್ಯಕ್ರಮವಾಗಿ ಶ್ರೀಮತಿ ಲಲಿತಾ ಚಲಂರವರದು, 3ನೇ ಕಾರ್ಯಕ್ರಮವಾಗಿ ವಿನಯ್ ಶರ್ಮಾ ಬ್ಯಾಂಗ್ಳೂರು ಇವರಿಂದ ಕಚೇರಿಗಳನ್ನ ನಡೆಸಲಾಗ್ತಾ ಇದೆ. ಸಭಾದ ಉಪಾಧ್ಯಕ್ಷ ರುಕ್ಮಿಣಿ ಗೋಪಾಲ್, ಕಾರ್ಯದರ್ಶಿ ಎನ್ ಲಲಿತಾ, ಸಭಾದ ಉಪಾಧ್ಯಕ್ಷೆ ರುಕ್ಮಿಣಿ ಗೋಪಾಲ್, ರೂಪಾ ನಾಗೇಂದ್ರ, ಆರ್ ವೆಂಕಟೇಶ್ ಮೂರ್ತಿ, ಆರ್ ರಾಜೀವ್ ಲೋಚನ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಜಾತಿ ರಾಜಕಾರಣ ಮಾಡಿ ನಾನು ಗೆದ್ದಿಲ್ಲ, ಆರೋಪ ಮಾಡುವವರು ಇದನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಚಿಂತಾಮಣಿಯಲ್ಲಿ ಶಾಸಕ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ನಾನು ಯಾವುದೇ ಒಂದು ಜಾತಿ ಸಮುದಾಯ ಎತ್ತಿಕಟ್ಟಿ ಶಾಸಕನಾಗಿಲ್ಲ, ಎಲ್ಲಾ ಸಮುದಾಯದವರ ಆಶೀರ್ವಾದದೊಂದಿಗೆ ಶಾಸಕನಾಗಿದ್ದೇನೆ. ಯಾರು ಉತ್ತಮರು ಎಂಬ ಬಗ್ಗೆ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಆಹ್ವಾನಿಸಿದರು. ಚಿಂತಾಮಣಿ ನಗರದ ಗೃಹ ಕಚೇರಿಯಲ್ಲಿ 2018 ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿ, ಉತ್ತಮರು ಯಾರು ಎಂದು ನಿರೂಪಿಸಲು ಮಾಜಿ ಶಾಸಕರು ಬಹಿರಂಗ ಚರ್ಚೆಗೆ ಬರಲಿ ಎಂದು ಆಹ್ವಾನಿಸಿದರು. ಮಾಜಿ ಶಾಸಕ ಸುಧಾಕರ್ ನನ್ನ ವಿರುದ್ದ ಇಲ್ಲಸಲ್ಲದ ಮಾತನಾಡಿದ್ದಾರೆ. ನಾನು ಕಳೆದ 8 ವರ್ಷಗಳಿಂದ ತಾಲೂಕಿನಲ್ಲಿ ಹಲವು ರೀತಿಯ ಸಮಾಜ ಸೇವಾ ಕಾರ್ಯ ಮಾಡುತ್ತಾ ಬರುತ್ತಿದ್ದು, ಯಾವುದೇ ಒಂದು ಜಾತಿ ಸಮುದಾಯವನ್ನ ಎತ್ತಿಕಟ್ಟಿ ರಾಜಕೀಯ ಮಾಡುವ ಪರಿಸ್ಥಿತಿ ನನಗಿಲ್ಲ. ನಾನು ಯಾವುದೇ ಒಂದು ಜಾತಿ ಮತ ಸಮುದಾಯವನ್ನ ಮಾಜಿ ಶಾಸಕ ಸುಧಾಕರ್ ವಿರುದ್ದ ಎತ್ತಿಕಟ್ಟಿಲ್ಲ. ಬದಲಾಗಿ ಅವರು ಮಾಡಿದ ಸ್ವಯಂಕೃತ ಅಪರಾಧ ಹಾಗೂ ದೌರ್ಜನ್ಯ ದಬ್ಬಾಳಿಕೆಗೆ ಬೇಸತ್ತು ಜನ ತಿರಸ್ಕರಿಸಿ ನನ್ನನ್ನು ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಎಂದು ತಿಳಿಸಿದರು. ಮುಂದೆ ಹೋದಾಗ ನಾವು ಕೂಡ ಹೇಳ್ತೇವೆ ಏನೇನು ಅಭಿವೃದ್ಧಿ ಮಾಡಿದ್ದೀವಿ. ನೀವು 10 ವರ್ಷಗಳಿಂದ ಹಿಂದೆ ನಿಮ್ಮ ತಂದೆಯವರಿದ್ದಾಗ ನಿಮ್ಮ ತಾತ ಅವರಿದ್ದಾಗ ನೀವೇನೇನು ಮಾಡಿದ್ದೀರಾ, ಎಷ್ಟು ಆಸ್ತಿಗಳು ಹೊಡೆದಿದ್ದೀರಾ, ಇವೆಲ್ಲ ಕೂಡ ನಾವು ಹೇಳ್ತೀವಿ. ನಾವು ಅಂತ ಕೆಲಸ ಮಾಡಿಲ್ಲ. ಇವತ್ತೆಲ್ಲೋ ಮೊನ್ನೆ ಕಾಮನ್ ಸೆನ್ಸ್ ಅಂತ ಹೇಳಿದ್ರ, ನೀವು ಸರ್ಕಾರಿ ಆಸ್ತಿಗಳನ್ನ ಹೊಡೆಯುವಂತದ್ದು ಕಾಮನ್ ಸೆನ್ಸ್ ಯಾರು ಕಲಿಸಿದ್ ನಿಮ್ಗೆ? ಹಾಗಾಗಿ ನಮಗೆ ಕಾಮನ್ ಸೆನ್ಸ್ ಇದೆ, ಸಾಮಾನ್ಯ ಕನಿಷ್ಠ ಜ್ಞಾನ ಇದೆ. ನಾವು ಜನರ ಜೊತೆ ಹೇಗಿರಬೇಕು, ಏನ್ ಮಾಡಬೇಕು, ಇವತ್ತು ಅಭಿವೃದ್ಧಿ ಕೂಡ ನಾವು ಅಭಿವೃದ್ಧಿ ಸಾರ್ವಜನಿಕವಾಗಿ ನಾವು ಕೂಡ ಹೇಳ್ತೇವೆ ನಾವೇನೇನು ಮಾಡಿದ್ದೀವಿ ಅಂತ. ಇವತ್ತು ಸುಮ್ಮನೆ MLA ಆಗಕ್ಕೆ ಆಗೋದಿಲ್ಲ. ಮೂರಕ್ಷರ MLA ಹಾಗಾದ್ರೆ ನೀವು 3 ಅಕ್ಷರ MLAಗೋಸ್ಕರ ಆದ್ರ, ನಿಮ್ಮ ತಾತ 3 ಅಕ್ಷರ MLAಗೋಸ್ಕರ ಆದ್ರ, ನಿಮ್ಮ ತಂದೆಯವರು 3 ಅಕ್ಷರ MLAಗಾದ್ರ, ನೀವು 2 ಬಾರಿ 3 ಅಕ್ಷರ MLA ಅನ್ನುವಂತ 3 ಅಕ್ಷರಕ್ಕಾದ್ರ ಅದು ಅವರೇ ಹೇಳಬೇಕಾಗ್ತದೆ. ನಮಗೆ ಹೇಳಿದ್ರೆ 3 ಅಕ್ಷರಕ್ಕೆ MLA ಆಗಲ್ಲ. ನಾವು ಸಾರ್ವಜನಿಕವಾಗಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಜನ ನಮ್ಮನ್ನು ಒಪ್ಪಿದ್ದಾರೆ. ನಮ್ಮನ್ನ ಏನು ಇವತ್ತು ನಮ್ಮ ಸೇವೆ ಇರ್ಬೋದು, ಪಾರದರ್ಶಕವಾಗಿ ನಿಷ್ಕಲ್ಮಶವಾಗಿ ನಾವು ಏನು ಇವತ್ತು ಸೇವೆ ಮಾಡ್ತಾ ಇದ್ವಿ, ಆ ಸೇವೆಯನ್ನು ಮೆಚ್ಚಿ ಜನ ನಮಗೆ ಇವತ್ತು ಓಟ್ ಕೊಟ್ಟು ಶಾಸಕರನ್ನಾಗಿ ಮಾಡಿದ್ದಾರೆ. ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಮೊಹಮ್ಮದ್ ಶಫೀಕ್, ನಗರಸಭಾ ಸದಸ್ಯರಾದ ಸಾಧಪ್ಪ ರೆಡ್ಡಪ್ಪ, ನಗರ ಘಟಕ ಅಧ್ಯಕ್ಷ ಮಂಜುನಾಚಾರಿ, ಮುಖಂಡರಾದ ವೆಂಕಟರೆಡ್ಡಿ, ರಾಮಾಂಜಿ, ಕೃಷ್ಣೋಜಿರಾವ್ ಇತರರು ಇದ್ದರು. ಧರ್ಮಸ್ಥಳ ಸಂಸ್ಥೆ ಜಿಲ್ಲೆಯ 451 ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದು ಯೋಜನಾ ನಿರ್ದೇಶಕ ರಾಧಾಕೃಷ್ಣ ರಾವ್ ತಿಳಿಸಿದ್ದಾರೆ. ಉತ್ತರಾಯಣ ಸರ್ವಕಾಲ ಆರಂಭವಾಗುವ ಮೊದಲು ಜಿಲ್ಲೆಯ 45 ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯವನ್ನು ಸ್ವಸಹಾಯ ಸಂಘಗಳ ಸದಸ್ಯರು ಸ್ಥಳೀಯರ ಸಹಕಾರದೊಂದಿಗೆ ನೆರವೇರಿಸಲಿದ್ದಾರೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ಪಿ ರಾಧಾಕೃಷ್ಣ ರಾವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಎಲ್ಲಾ ದೇವಾಲಯಗಳು ಸ್ವಚ್ಛವಾಗಿರಬೇಕೆಂಬ ಉದ್ದೇಶದಿಂದ ಸ್ವಚ್ಛ ಶ್ರದ್ದಾಕೇಂದ್ರ ಎಂಬ ಹೆಸರಿನೊಂದಿಗೆ ಆಂದೋಲನ ಆರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ 5 ತಾಲೂಕುಗಳ 268 ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು.
13,282 ಸದಸ್ಯರು 241 ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆಂದು ರಾಧಾಕೃಷ್ಣ ಹೇಳಿದರು. ನಗದು ರಹಿತ ವ್ಯವಹಾರವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಮತ್ತು ಎಲ್ಲಾ ಸದಸ್ಯರು ಬ್ಯಾಂಕ್ ಖಾತೆಯನ್ನು ಹೊಂದಬೇಕೆಂಬ ಉದ್ದೇಶದಿಂದ ಕಾರ್ಪೊರೇಷನ್ ಬ್ಯಾಂಕಿನ ಸಹಯೋಗದೊಂದಿಗೆ ಖಾತೆಯನ್ನು ತೆರೆಯಲಾಗಿದೆ ಎಂದರು. ಜಿಲ್ಲೆಯಲ್ಲಿ 56,218 ಸದಸ್ಯರು ಖಾತೆ ತೆರೆದಿದ್ದು 26,492 ಮಂದಿಗೆ ರೋಪೆ ಕಾರ್ಡ್ ವಿತರಿಸಲಾಗಿದೆ. ಮಾರ್ಚ್ ಅಂತ್ಯದೊಳಗೆ ಎಲ್ಲಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ನಗದುರಹಿತ ವ್ಯವಹಾರಕ್ಕಾಗಿ ರೋಪೆ ಕಾರ್ಡ್ ನೀಡಲಾಗುವುದೆಂದು ಹೇಳಿದರು. 1,145 ನಿರ್ಗತಿಕ ಕುಟುಂಬಗಳ ಸದಸ್ಯರಿಗೆ ಪ್ರತಿ ತಿಂಗಳು 1,000 ಮಾಸಾಶನ ನೀಡುತ್ತಿದ್ದು ಇದುವರೆಗೂ 44.48 ಲಕ್ಷ ಮೊತ್ತವನ್ನು ವಿತರಿಸಲಾಗಿದೆ ಎಂದರು. ನಮ್ಮ ತುಮಕೂರಿನ ನಮ್ಮ ಏರಿಯಾದ ಈ ತಾಲೂಕುಗಳಲ್ಲಿ ಸಾಧಾರಣ 451 ದೇವಸ್ಥಾನಗಳಲ್ಲಿ ಶುಚಿತ್ವ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಇದನ್ನು ನಮ್ಮ ಉತ್ತರಾಯಣ ಕಾಲ ನಾಳೆ ಜನವರಿ 15 ಮಕರ ಸಂಕ್ರಮಣದ ಮುಂದೆ ಮುಂಚಿತವಾಗಿ ಇದನ್ನು ಪೂರೈಸಬೇಕು ಅಂತ ಹೆಗಡೆಯವರ ಒಂದು ಆದೇಶ ಅಥವಾ ಸೂಚನೆಯಾಗಿದೆ. ಆ ಪ್ರಕಾರವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳ ಸದಸ್ಯರೇ ಸೇರಿಕೊಂಡು ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಸ್ಥಳೀಯ ಜನರ ಸಹಕಾರದೊಂದಿಗೆ ಈ 451 ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕಿದ್ದಾರೆ. ಆ ಮೂಲಕವಾಗಿ ಈ ನಮ್ಮ ದೇಶದ ಏನು ಸ್ವಚ್ಛ ಭಾರತ್ ಅದಕ್ಕೂ ಕೂಡ ಒಂದು ರೀತಿಯ ಕೊಡುಗೆಯನ್ನು ನೀಡಬೇಕು ಅಂತ ಹೇಳುವಂಥ ಇದನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಕ್ಷೇತ್ರ ನಡುವಂಥ ಒಂದು ಆಂದೋಲನ ಏನಂದರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಮೊನ್ನೆ 29 ಧರ್ಮಸ್ಥಳಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರು ಬಂದಿದ್ದರು. ಅವರು ನಮ್ಮ ಎಟಿಎಂ ಕಾರ್ಡ್ಗಳನ್ನು ಅಥವಾ ರುಪೇ ಕಾರ್ಡ್ಗಳು ವಿತರಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದು ಕೂಡ ಅತ್ಯಂತ ವೇಗದಲ್ಲಿ ಆಗಬೇಕು ಅಂತ ಪೂಜ್ಯ ಹೆಗಡೆಯವರ ಆದೇಶ. ಅಂದರೆ ಮಾರ್ಚ್ನೊಳಗೆ ಸ್ವಸಹಾಯ ಸಂಘದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಬ್ಯಾಂಕ್ನಲ್ಲಿ ಖಾತೆ ಹೊಂದಬೇಕು. ಅಂದರೆ ಆನಂತರ ಅದು ಕ್ಯಾಶ್ಲೆಸ್ ವ್ಯವಹಾರ ಎಲ್ಲವೂ ಕೂಡ ನಗದು ರಹಿತ ವ್ಯವಹಾರವನ್ನು ಎಲ್ಲರೂ ಮಾಡುವಂತಾಗಬೇಕು. ವಿದ್ಯಾಭ್ಯಾಸ ಇರಲಿ ಅಕ್ಷರಾಭ್ಯಾಸ ಇರಲಿ ಇಲ್ಲದೇ ಇರಲಿ ಅವರಿಗೆ ಆ ತರಬೇತಿಯನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ಕ್ಯಾಶ್ಲೆಸ್ ವ್ಯವಹಾರವನ್ನು ಮಾಡುವಂತಹ ಒಂದು ಮಾಡಿಕೊಟ್ಟು ಮಾಡಿದರೆ ನಾಳೆ ಅವರು ಕೂಡ ಅತ್ಯುತ್ತಮವಾದಂಥ ಯಾವುದೇ ಅವರ ಬರುವಂತಹ ಅಡೆತಡೆ ಇಲ್ಲದೆ ಅದನ್ನು ಪಡಿಬಹುದು. ಸರ್ಕಾರದ ಅನುದಾನಗಳನ್ನು ಸರಿಯಾಗಿ ಪಡಿಬಹುದು ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಈಗ ನಾವು ಅವರ ಅಭಿವೃದ್ಧಿ ದಿಸೆಯಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನ ಸಹಕಾರದೊಂದಿಗೆ ಪ್ರಗತಿ ನಿಧಿಯನ್ನು ಕೊಟ್ಟು ಅಭಿವೃದ್ಧಿಪಡಿಸುವ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದೆ. ಈ ಮೊತ್ತ ಕೂಡ ಮುಂದಕ್ಕೆ ಮಾರ್ಚ್ ನಂತರ. ಜನಜಾಗೃತಿ ಅಧ್ಯಕ್ಷ ಸಂಜಯ್ ನಾಯಕ್, ಗುಬ್ಬಿ ಯೋಜನಾಧಿಕಾರಿ ಹರೀಶ್, ಪ್ರಾದೇಶಿಕ ಸಮನ್ವಯಾಧಿಕಾರಿ ಗಿರೀಶ್, ಯೋಜನಾಧಿಕಾರಿ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿಯ ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಹೊಸ ವರ್ಷದ ಹೊಸ ಸಿರಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಆಧುನಿಕ ಸೊಗಿಗೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳು ಮಾರುಹೋಗುತ್ತಿರುವ ಇಂದಿನ ದಿನಗಳಲ್ಲಿ ಗ್ರಾಮೀಣ ಸೊಗಡನ್ನು ಜನರಿಗೆ ತಲುಪಿಸಲು ಹೊರಟಿರುವ ಅಕ್ಷಯ ಚಾರಿಟಬಲ್ ಟ್ರಸ್ಟ್ನ ಕೆಲಸ ಶ್ಲಾಘನೀಯ ಎಂದು ಬೆಟ್ಟದಹಳ್ಳಿ ಚಂದ್ರಶೇಖರ ಸ್ವಾಮೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿಯ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಹೊಸ ವರ್ಷದ ಹೊಸ ಸಿರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇವಲ ಹೊಸ ವರ್ಷವೆಂದರೆ ಕುಣಿದು ಕುಪ್ಪಡಿಸಿ ಮಜಾ ಮಾಡುವುದು ಸರಿಯಲ್ಲ ಎಂದರು. ಹೊಸ ವರ್ಷದ ದಿನ ಉತ್ತಮ ಯೋಚನೆಗಳನ್ನು ಮಾಡುವಂತಹ ಮಾನವೀಯ ಗುಣಗಳನ್ನು ಇಟ್ಟು ಎಲ್ಲರೊಂದಿಗೆ ಜೀವಿಸುವಂತಹ ಗುಣವನ್ನು ಪಡೆದುಕೊಂಡು ಮುಂದೆ ಸಾಗುತ್ತೇವೆ ಎಂದು ಪಣ ತೊಟ್ಟು ಮುಂದೆ ಹೋಗಿ ಎಂದರು. ಕಲೆಗಳಿಗೆ ಪ್ರೋತ್ಸಾಹ ಸಿಗುವುದು ನಮ್ಮ ರಾಜ್ಯದಲ್ಲಿ ಬಹುಶಃ ಇದು ಈ ತರ ನಡೆದಿದ್ದು ಒಂದೇ ಅಂತ ಹೇಳ್ಬೋದು. ಬಹಳ ಶ್ಲಾಘನೀಯವಾದದ್ದು. ಇವತ್ತಿನ ದಿವಸ ಈ ತರ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು ಇವನ್ನ ಮುಂದುವರೆಸುವಂತ ಯಾ ವ್ಯಕ್ತಿಗಳು ಸಿಗುವುದಿಲ್ಲ. ಅಂಥದ್ರಲ್ಲಿ ನಮ್ಮ ಪ್ರಸನ್ನ ಕುಮಾರ್ ಅವರು ನಮ್ಮ ಈ ಭಾರತ ದೇಶದ ಈ ಸಂಸ್ಕೃತಿ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಕಲೆಗಳನ್ನು ಇನ್ನೊಂದು ಪ್ರಸಂಗ ಕೊಡ್ತಾ ಇರೋದು ಬಹಳ ಶ್ಲಾಘನೀಯ ಬರುತ್ತೆ. ಇದು ಮುಂದುವರ್ತವಾಗಿ ಬೆಳೀತಾ ಹೋಗಲಿ ಅಂತ ಆಶಿಸುತ್ತಾ. ತೊರೆಮಠದ ರಾಜಶೇಖರ ಸ್ವಾಮೀಜಿ ಮಾತನಾಡಿ, ಹಣ ಎಲ್ಲರೂ ಸಂಪಾದಿಸಬಹುದು, ಆದರೆ ಗುಣ ಸಂಪಾದನೆ ಮಾಡುವುದು ಕಷ್ಟ. ಎಲ್ಲರಲ್ಲೂ ಹಣ ಇರುತ್ತದೆ, ಆದರೆ ಅದನ್ನು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಕೊಡಬೇಕು ಅನ್ನುವ ಮನಸ್ಸು ಮಾಡುವವರು ತುಂಬಾ ಕಡಿಮೆ ಇದ್ದಾರೆ. ಪ್ರಸನ್ನ ಕುಮಾರ್ ಅವರು ಸಾಕಷ್ಟು ಸಾಮಾಜಿಕ ಸೇವೆಯನ್ನು ಮಾಡುತ್ತಾ ಬಂದಿರುವುದು ಖುಷಿ ತಂದಿದೆ. ಅವರ ಮುಂದಿನ ಭವಿಷ್ಯವು ಚೆನ್ನಾಗಿರುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯಕ್ಷಗಾನ, ಕೋಲಾಟ, ಹರಿಕಥೆ, ಸುಗಮ ಸಂಗೀತ, ಭಜನೆ, ಭರತನಾಟ್ಯದಂತಹ 30 ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು.
ಕಾರ್ಯಕ್ರಮದಲ್ಲಿ ಬಿ ಕೋಡಿಹಳ್ಳಿ ಬಸವ ಶೃಂಗೇಶ್ವರ ಸ್ವಾಮೀಜಿ, ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಡಿ ಕೃಷ್ಣಪ್ಪ, ಅಕ್ಷಯ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷ ಪ್ರಸನ್ನ ಕುಮಾರ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಸುರಗೇನಹಳ್ಳಿ ನರಸಿಂಹಯ್ಯ, ನಿಂಬೆಕಟ್ಟೆ ಜಯಣ್ಣ, ಮುಖಂಡರಾದ ಹೊನ್ನಗಿರಿಗೌಡ, ಗಂಗಾಧರ್ ಕುಮಾರ್, ನಟರಾಜು, ಹೇಮಂತ್, ಗುರುಪ್ರಸಾದ್, ಕಾಂತರಾಜು ಇನ್ನಿತರರು ಉಪಸ್ಥಿತರಿದ್ದರು. ದಾಬಸ್ಪೇಟೆಯಲ್ಲಿ ರಕ್ಷಣಾ ವೇದಿಕೆ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿತು. ದಾಬಸ್ಪೇಟೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೋಂಪುರ ಹೋಬಳಿ ಘಟಕದಿಂದ 10ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ವಣಕಲ್ಲು ಮಠದ ಡಾ ಬಸವರಮಾನಂದ ಸ್ವಾಮೀಜಿ ಹಾಗೂ ಕರ್ಫೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಹಾಗೂ ಮುಖಂಡರುಗಳು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ಕನ್ನಡಕ್ಕೆ ಇತಿಹಾಸದಿಂದಲೂ ತನ್ನದೇ ಆದ ಶಕ್ತಿ ಇದೆ. ಆದರೆ ಇಂದು ನೆಲಮಂಗಲ ಬಿಟ್ಟು ಮುಂದೆ ಹೋದರೆ ಅನ್ಯಭಾಷಿಗರ ಹಾವಳಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಕನ್ನಡ ಉಚ್ಚರಣೆಯೇ ಮಾಯವಾಗಿದೆ. ಕೇವಲ 30 ಪ್ರತಿಷ್ಠ ಕನ್ನಡಿಗರಿದ್ದಾರೆ. ಉಳಿದ 70 ಭಾಗ ಅನ್ಯಭಾಷಿಗರು ಬಂದು ಸೇರಿದ್ದಾರೆ. ಕನ್ನಡಿಗರ ವಿಶಾಲ ಹೃದಯವಾಂತಿಕೆಯನ್ನ ಅನ್ಯಭಾಷಿಗರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಉದಾಹರಣೆಗೆ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ರೈತರಿಂದ ಜಮೀನುಗಳನ್ನ ಕಿತ್ತುಕೊಂಡು ಕನ್ನಡಿಗರಿಗೆ ಕೆಲಸ ಕೊಡದ ರೀತಿ ಕನ್ನಡ ಕೆಲಸಗಾರರು ಬೆರಳೆಣಿಕೆಯಷ್ಟು ಮಾತ್ರ, ಆದರೆ ಅನ್ಯಭಾಷಿಗರ ಸಂಖ್ಯೆ ಹೆಚ್ಚಿದೆ ಎಂದರು. ಅಂತ ಹೃದಯ ಶ್ರೀಮಂತಿಕೆ ಇರ್ತಕ್ಕಂತ ನಮ್ಮ ಕನ್ನಡ ನಾಡು ಇವತ್ತು ನಾವು ನಮ್ಮ ಹಳ್ಳಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ಉಳಿಸ್ತಕ್ಕಂತ ಬೆಳೆಸ್ತಕ್ಕಂತ ಬೆಳೆಯುತ್ತಕ್ಕಂತ ಒಂದು ಕನ್ನಡ ಭಾಷೆಯನ್ನ ನಾವು ಇವತ್ತು ಜನರಲ್ಲಿ ಕೇಳ್ತಕ್ಕಂತ ಒಂದು ಪರಿಸ್ಥಿತಿ ಬರತಕ್ಕಂಥದ್ದು ಬಹಳ ಮುಂದೆ ಹತ್ರನೇ ಏನಿಲ್ಲ, ಬಹಳ ಮುಂದೆ ಬಹಳ ಕಷ್ಟವಾಗಿದೆ. ಯಾಕಂತಂದ್ರೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಏನು ಬೆಂಗಳೂರು ರೂರಲ್ ನೆಲಮಂಗಲ ಬಿಟ್ಟರೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಇಂಗ್ಲಿಷು, ತಮಿಳು ಮತ್ತೆ ಮಲಯಾಳಿ ಮತ್ತೆ ತೆಲುಗು.
ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ ಮಾತನಾಡಿ, ರಾಜಕೀಯವಾಗಿ ಯಾರೂ ಸಹ ಕನ್ನಡವನ್ನ ಉಳಿಸಿ ಬೆಳೆಸಲು ಮುಂದಾಗುವುದಿಲ್ಲ. ವೇದಿಕೆಯ ಮೇಲೆ ಪ್ರಚಾರಕ್ಕೋಸ್ಕರ ಕನ್ನಡ ಕನ್ನಡ ಎನ್ನುತ್ತಾರೆಯೇ ಹೊರತು ವಿಧಾನಸಭೆಯಲ್ಲಿ ಯಾರೊಬ್ಬ ಸಹ ಚಕಾರ ಎತ್ತುವುದಿಲ್ಲ. ಇಂದು ಅನ್ಯಭಾಷಿಗರ ವಿರುದ್ದ ಕನ್ನಡ ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾದರೆ ಕೆಲವು ಕನ್ನಡ ಪರ ಸಂಘಟನೆಗಳು, ಆದರೆ ಹೋರಾಟಕ್ಕೆ ಮುಂದಾದರೆ ಪೊಲೀಸ್ ಇಲಾಖೆ ಕೊಡುವ ಪಟ್ಟು, ರೌಡಿಶೀಟರ್ಗಳು, ಗೂಂಡಾಗಳು, ಸಂಘಟನೆಯಲ್ಲಿ ಇಲ್ಲಿವರೆಗೂ ಪ್ರಕರಣಗಳು ಇಲ್ಲದ ವ್ಯಕ್ತಿಯೇ ಇಲ್ಲವೇ ಇಲ್ಲ. ರಾಜಕಾರಣಿಗಳ ಓಟಿನ ರಾಜಕಾರಣಕ್ಕಾಗಿ ನಮ್ಮ ನಾಡಿನ ಸಂಸ್ಕೃತಿಯನ್ನ ಹಾಳು ಮಾಡಲು ಹೊರಟಿದ್ದಾರೆ. ಇಂತಹ ರಾಜಕಾರಣಿಗಳ ಮಧ್ಯೆ ಕನ್ನಡ ಉಳಿದು ಬೆಳೆಯುವುದಾದರೂ ಹೇಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಿಮ್ಮ ಜೊತೆ ನಾವು ಕೂಡ ಅಂತ ಮಾತನಾಡಲು ಬಯಸ್ತೀನಿ. ಇವತ್ತು ನಮ್ಮ ಸ್ನೇಹಿತ ಮಂಜುನಾಥ್ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳು ಯಾರೇ ಆಗಿರ್ಬೋದು, ಇವತ್ತೇನಾದ್ರು ಹೋರಾಟಕ್ಕಿಂತ ಪುರುಷ ಜಾಸ್ತಿ ಹೋರಾಟ ಮಾಡೋದು ತಿಳ್ಕೊಂಡ್ರೆ ಸರ್ಕಾರ ನಮಗೆ ಪುರುಷತ್ವ ಬಿಟ್ಕೊಡ್ತದೆ. ಅದನ್ನ ನಮ್ಮ ನಾರಾಯಣ ಬಂಗಾರ ಕೇಳ್ತಾ ಇದ್ದೀನಿ. ಏನಪ್ಪ ಅದಂತಾರೆ, ರೌಡಿ ಶೀಟರ್ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟ ಮಾಡೋದು ತಿಳ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಕೇಸ ಬಂದ್ರೆ ಸರ್ಕಾರದಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ, ನಮ್ಮ ರಾಷ್ಟಭಾಷೆ ಹಿಂದಿಯಲ್ಲ. ಹಿಂದಿ ಭಾಷೆ ಕೇವಲ 600 ವರ್ಷಗಳ ಇತಿಹಾಸವಿದ್ದು ಕೇವಲ 6 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಆದರೆ ನಮ್ಮ ಕನ್ನಡ ಭಾಷೆಗೆ 2300 ವರ್ಷಗಳ ಇತಿಹಾಸವಿದೆ ಹಾಗೂ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸುತ್ತಾ ಕನ್ನಡ ಭಾಷೆಗೆ ರಾಷ್ಟಭಾಷೆ ಎಂದು ಘೋಷಣೆಯಾಗಬೇಕು. ಆದ್ದರಿಂದ ಅನ್ಯಭಾಷಿಗರ ವಿರುದ್ದ ಕನ್ನಡಿಗರೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಎಲ್ಲರೂ ಒಗ್ಗೂಡಿ ಸಮೃದ್ಧ ಕನ್ನಡ ನಾಡನ್ನ ಕಟ್ಟಲು ಮುಂದಾಗಬೇಕು. ನಮ್ಮ ನಾಡಿನಲ್ಲಿ ಅನ್ಯ ಭಾಷಿಗರು ಕನ್ನಡವನ್ನ ಹಾಗೂ ಕನ್ನಡ ಸಂಸ್ಕೃತಿಯನ್ನ ಗೌರವಿಸದಿದ್ದರೆ, ಮಾತನಾಡದಿದ್ದರೆ ಅವರು ನಮ್ಮ ನಾಡಿನಲ್ಲಿ ಬದುಕಲು ಸಾಧ್ಯವೇ ಎಂಬುದನ್ನ ಕನ್ನಡಿಗರೆಲ್ಲರೂ ಸಹ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಯಾರು ಒಪ್ಪಿಲ್ಲ. ಹಿಂದಿಗೆ ಕೇವಲ 600 ವರ್ಷದ ಇತಿಹಾಸ, ಇಂದಿಗೆ ಕೇವಲ 6 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂತದ್ದು. ಹಾಗಾಗಿ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳಿ ಸಂವಿಧಾನಬದ್ಧವಾಗಿ ಏನೂ ದಾಖಲೆ ಇಲ್ಲ. ಹಾಗಾಗಿ ಕನ್ನಡವನ್ನ ನೀವು ರಾಷ್ಟ್ರ ಭಾಷೆ ಅಂತ ಒಪ್ಪಲಿಕ್ಕೆ ಕನ್ನಡಕ್ಕೆ ಯೋಗ್ಯತೆ ಇದೆ, ಇತಿಹಾಸ ಇದೆ. 2300 ವರ್ಷ ಇತಿಹಾಸ ಕನ್ನಡ ಭಾಷೆಗಿದೆ. ಭಾರತದ ಯಾವುದೇ ಭಾಷೆ ತೆಗೆದುಕೊಳ್ಳಕ್ಕೆ ಆಗದೇ ಇರುವಂತ 8 ಜ್ಞಾನಪೀಠವನ್ನು ಪಡೆದಂತ ಭಾರತೀಯ ಭಾಷೆಗಳಲ್ಲಿ ಒಂದಾಗಿರುವಂತ ಕನ್ನಡವನ್ನ ರಾಷ್ಟ್ರ ಭಾಷೆಯಾಗಬೇಕಾದ ನೀವು ಘೋಷಣೆ ಮಾಡಿ. ಆದರೆ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರುಗಳು ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಬಿಜೆಪಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ಬಿಜೆಪಿ ವಿಜಯಪುರದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 93ನೇ ಜನ್ಮ ದಿನಾಚರಣೆ ಏರ್ಪಡಿಸಲಾಗಿತ್ತು. ನೀರಿನ ಕ್ಯಾನ್ ವಿತರಿಸಿದ ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಕೆ ನಾಗೇಶ್ ಮಾತನಾಡಿ, ವಾಜಪೇಯಿರವರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ರಸ್ತೆಗಳ ಅಭಿವೃದ್ದಿಗೆ ಒತ್ತು ನೀಡಿ ಚತುಷ್ಪಥ ರಸ್ತೆ ನಿರ್ಮಾಣವಾಯಿತು. ಎಲ್ಲ ಪಕ್ಷದವರಿಂದಲೂ ಮೆಚ್ಚುಗೆಗೆ ಪಾತ್ರವಾಗಿದ್ದವರು. ಅಜಾತ ಶತ್ರು ವಾಜಪೇಯಿರವರು ಅದೇ ರೀತಿಯಲ್ಲಿ ಇಂದಿನ ಪ್ರಧಾನಿ ನರೇಂದ್ರ ಮೋದಿರವರು ನಮ್ಮ ದೇಶವನ್ನ ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿ ನಾಯಕರಾಗಿದ್ದಾರೆ ಎಂದು ತಿಳಿಸಿದರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 6 ಮಂದಿರಗಳ ರಸ್ತೆ ಆಯಿತು. ಇವತ್ತು ಆ ರಸ್ತೆಯಲ್ಲಿ ನಾವು ಬೆಂಗಳೂರಿಗೆ ಹೋಗಬೇಕಂದ್ರೆ 20 ನಿಮಿಷ ಬೇಕು ಮತ್ತು 1 ಗಂಟೆ ಮತ್ತು 2 ಗಂಟೆ ಬೇಕಾಗಿತ್ತು. ಅದೇ ರೀತಿ ನಮ್ಮ ತಾಲೂಕಿಗೆ ಅವರು ಗ್ರಾಮ ಸಡಕ್ಕೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಂತ ಹೇಳಿ ಇರುವ ರಸ್ತೆಗಳು ಅವರು ಆಗ ನಿತಿನ್ ಗಡ್ಕರಿ ಅವರನ್ನ ಸೇರ್ಕೊಂಡು ಹೇಳದಂತೆ ಹಳ್ಳಿಯಿಂದ ಡೆಲ್ಲಿ ಏನ್ ಮಾಡಬಹುದು ಅಂತ. ಅವಾಗ ಹೇಳದಂತೆ ಒಳ್ಳೆ ರಸ್ತೆಗಳು ಕೊಟ್ಟರೆ ಹೆಣ್ಮಕ್ಳಿಗೆ ಆಗ್ಲಿ ಓಡಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ರಸ್ತೆಗಳಾಗಿರೋದು ವಾಜಪೇಯಿ ಅವರು ಹೇಳಿದ್ರು. ಮುಖಂಡರಾದ ಡಿಆರ್ ನಾರಾಯಣಸ್ವಾಮಿ, ತಾಲೂಕು ಬಿಜೆಪಿ ಅಧ್ಯಕ್ಷ ನಾಗರಾಜಗೌಡ, ಮುಖಂಡರಾದ ಕನಕರಾಜು, ನಾಗರಾಜು, ವಿಜಯ್ಕುಮಾರ್, ರವಿಬಾಬು ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.